ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಂಜಾ ಪ್ರೊಫೆಷನಲ್ ಪ್ಲಸ್ ಕಿಚನ್ ಸಿಸ್ಟಮನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಂಜಾ ಪ್ರೊಫೆಷನಲ್ ಪ್ಲಸ್ ಕಿಚನ್ ಸಿಸ್ಟಮನ್ನು ನಾವೀಗ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ದೋಸೆ ಅಥವಾ ಇಡ್ಲಿ ಬ್ಯಾಟರನ್ನು ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರನೇ ಅಂತ ಸೋಕ್ ಮಾಡಿಟ್ಟಿದೆ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಇಡ್ಲಿ ರೈಸು, ಸ್ವಲ್ಪ ಮೆಂತಿ, ಮತ್ತು ಸ್ವಲ್ಪ ಕಡಲೆಬೇಳೆ, ಮತ್ತು ಅವಲಕ್ಕಿ ಎಲ್ಲ ನೆನೆಸಿಟ್ಟಿದೆ ನಾನು. ಇದನ್ನೆಲ್ಲ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಇಮಿಡಿಯೇಟ್ ಆಗಿ ಗ್ರೈಂಡ್ ಮಾಡಿ ಅಲ್ಲೇ ದೋಸೆ ಮಾಡ್ತಾ ಇದ್ದೀವಿ. ಸೊ ಇದು ಈಗ ನೋಡ್ತಾ ಇದ್ರಲ್ಲ, ನೀವು 2 ಲೀಟರಲ್ಲಿ ನಾನು ಈಗ ಆಲ್ಮೋಸ್ಟ್ 1 ಲೀಟರಷ್ಟು ಹಾಕಿದ್ದೀವಿ. ಒಂದು ಡಿಸಡ್ವಾಂಟೇಜ್ ಏನಂತ ಹೇಳಿದ್ರೆ, ಬ್ಲೇಡು ನೀರು ಏನಾದ್ರು ಜಾಸ್ತಿ ಹಾಕಿದ್ರೆ ಬಗ್ಗಿಸ್ಬೇಕಾದ್ರೆ ಬ್ಲೇಡು ಹೊರಗಡೆ ಬರ್ತಾ ಇರುತ್ತೆ, ಹುಷಾರಾಗಿ ನೋಡ್ಕೋಬೇಕು ಇದನ್ನ. ಸೊ ಈಗ ಇದರಲ್ಲಿ ಆಟೋಮೆಟಿಕ್ ಸೆನ್ಸರ್ ಇದೆ. ನಮಗೆ ಯಾವ ಜಾರನ್ನು ನಾವು ಸೆಟ್ ಮಾಡ್ತೀವೋ, ಯಾವ ಪ್ರೊಸೆಸರನ್ನು ಸೆಟ್ ಮಾಡ್ತೀವೋ, ಅದ್ರ ಪ್ರಕಾರ ಅದು ಆಕ್ಟಿವೇಟ್ ಆಗುತ್ತೆ. ಈಗ ನಾನು ಐಸ್ ಪ್ರೆಷರ್ನ ಆ್ಯಡ್ ಮಾಡಿದ್ದೀನಲ್ವಾ, ಅದೇ ಮಾತ್ರ ಆಕ್ಟಿವೇಟ್ ಆಗಿದೆ, ಮತ್ತು ಸ್ಮೂತಿ ಮಾತ್ರ ಆಕ್ಟಿವೇಟ್ ಆಗಿದೆ. ಬೇರೆದು ಎಕ್ಸ್ಟ್ರಾಕ್ಟರು, ಡೋ ಚಾಪಿಂಗು ಅದು. ಸೊ ಈಗ ಇಡ್ಲಿ ಮತ್ತು ದೋಸೆಗೆ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಫೈನಲಾಗಿ ನಮ್ಮ ಕಂಪ್ಲೀಟಾಗಿ ಇಡ್ಲಿ ಅಥವಾ ದೋಸೆ ಬ್ಯಾಟರನ್ನು ಮಾಡೋದಕ್ಕೆ 1 ನಿಮಿಷ ತೊಗೊಳ್ತಾ ಇದೆ. 1 ನಿಮಿಷ ನನಗೆ ಸರಿಯಾಗಿಲ್ಲ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಉದ್ದಿನ ಬೇಳೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಲ್ಲ. ಸೊ ಇನ್ನೂ ಒಂದು ಮತ್ತೆ 2 ನಿಮಿಷ ನಾನು ಆನ್ ಮಾಡಿದೆ, ಅದು ಕಂಪ್ಲೀಟಾಗಿ ಗ್ರೈಂಡ್ ಮಾಡಿ ಕೊಡ್ತು. ಅದರಲ್ಲಿ ನಾವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀವಿ. ಇವತ್ತು ನೋಡೋಣ ಹೇಗಿರುತ್ತೆ, ಪಲ್ಸ್ ಮೋಡಲ್ ಇರುತ್ತಾ ಅಥವಾ ಗ್ರೈಂಡರ್ ಮೋಡಲ್ ಇರುತ್ತಾ ಅಂತ. ಅದನ್ನು ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀವಿ. ಈಗ ಲಿಡ್ನ ರಿಲೀಸ್ ಮಾಡ್ತಾ ಇದ್ದೀವಿ. ರಿಲೀಸ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ. 3 ನಿಮಿಷ ತೊಗೊಳ್ತು ಈ ಬ್ಯಾಟರ್ ರೆಡಿ ಆಗೋದಕ್ಕೆ. ನಾವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಹುಷಾರಾಗಿ ಹಾಕಬೇಕು. ಫಸ್ಟು ಬ್ಲೇಡನ್ನು ತೆಗೆದ್ಬಿಡ್ಬೇಕು ಹೊರಗಡೆ, ಯಾಕಂದರೆ ಇದು ಬ್ಲೇಡು ಡಿಟ್ಯಾಚಬಲ್ ಆಗಿರೋದ್ರಿಂದ ಕಾಲ್ ಮೇಲೆ ಬೀಳೋದು ಅಥವಾ ಹೊರಗಡೆ ಬೀಳೋದು ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಬ್ಲೇಡನ್ನು ಯೂಸ್ ಮಾಡಬೇಕಾದ್ರೆ ಹುಷಾರಾಗಿ ಯೂಸ್ ಮಾಡಿ. ಸೊ ನೋಡಿ ಈಗ ದೋಸೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೀರು ಸ್ವಲ್ಪ ಜಾಸ್ತಿ ಆಗಿತ್ತು, ಅದೇ ಇದು 8 ಅವರು ಇದನ್ನ ಉದ್ಗೋದಕ್ಕೆ ಬಿಟ್ರೆ ಚೆನ್ನಾಗಿ ಇಡ್ಲಿ ದೋಸೆ ಚೆನ್ನಾಗಿ ಬರುತ್ತೆ. ಈಗ ಡೈರೆಕ್ಟ್ ಆಗಿ ನಾನು ಬೇಗ ಮಾಡ್ತಾ ಇದ್ದೀನಿ. ತವಾಕ್ಕೆ ಅಂಟ್ಕೊಳ್ಬಹುದು. ನಮ್ಮ ಎದ್ದು ಬಂದಿದ್ದಾಳೆ ಈಗ. ನಾನು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದ್ದೀನಿ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಅದನ್ನ ನೋಡಿ ಟಚ್ ಮಾಡ್ತಾ ಇದ್ದಾಳೆ, ಏನ್ ಹಾಕೊಂಡಿದ್ದಾಳೆ ಇವಳು ಅಂತ. ಸೊ ಈಗ ದೋಸೆ ಪ್ಯಾಟರ್ ರೆಡಿ ಆಗಿದೆ. ಈಗ ನಾನು ತವನ ಕಾಸ್ಟ್ ಐರನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ದೋಸೆ ಎದ್ದೇಳುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ನಾರ್ಮಲ್ ಆಗಿ ಕಾಸ್ಟ್ ಐರನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು ಆಲ್ರೆಡಿ. ದೋಸೆ ಮತ್ತು ಚಪಾತಿ ಎಲ್ಲ ಕಾಸ್ಟ್ ಐರನಲ್ಲಿ ಚೆನ್ನಾಗಿ ಬರುತ್ತೆ. ನಾನ್ ಸ್ಟಿಕ್ಕು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಯೂಸ್ ಮಾಡೋದು ಇತ್ತೀಚೆಗೆ. ಸೊ ಈಗ ಬ್ಯಾಟರ್ ತೊಗೊಂಡು ದೋಸೆನ ಹಾಕ್ತಾ ಇದ್ದೀವಿ. ಹೊಸಬರು ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇದರಿಂದ ನಮ್ಮ ಚಾನಲ್ನ ವೀಡಿಯೋಸು ರೆಕಮೆಂಡೇಷನ್ಗೆ ಹೋಗುತ್ತೆ. ಮತ್ತು ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ. ನಾವು ಪ್ರಾಡಕ್ಟ್ ರಿವ್ಯೂಸ್ ಜೊತೆ ಟ್ರಾವೆಲ್ ವೀಡಿಯೋಸ್ ಕೂಡ ಮಾಡ್ತೀವಿ. ನಮ್ಮ ಚಾನಲ್ನಲ್ಲಿ ತುಂಬ ಟ್ರಾವೆಲ್ ವೀಡಿಯೋಸನ್ನು ಅಪ್ಡೇಟ್ ಮಾಡಿದ್ದೀವಿ. ನೀವು ಯಾರಾದರೂ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಫಾಸ್ಟ್ ಐರನ್ ಯೂಸ್ ಮಾಡೋದಕ್ಕೆ ಶುರು ಮಾಡಿ 5 ವರ್ಷ ಆಯಿತು. ಫಾಸ್ಟ್ ಐರನ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈ ನಾನ್ ಸ್ಟಿಕ್ ಕೋಟ್ ಇರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಬರೋದು, ಆ ರೀತಿ ಎಲ್ಲ ಏನು ತೊಂದರೆ ಇರಲ್ಲ. ನಾವು ಜಸ್ಟ್ ಸೀಸನಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ 50 ವರ್ಷದಿಂದ 60 ವರ್ಷದವರೆಗೂ ಬರುತ್ತೆ, ಅಥವಾ 70 ವರ್ಷದವರೆಗೂ ಬರುತ್ತೆ. ಫಾಸ್ಟ್ ಐರನ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಬಟ್ ಸ್ವಲ್ಪ ತೂಕ ಇರುತ್ತೆ. ಮೇಂಟೆನೆನ್ಸ್ ನೀಟಾಗಿ ಮಾಡಿದ್ರೆ ಎಷ್ಟೇ ವರ್ಷ ಆದ್ರೂ ಏನಾಗಲ್ಲ. ಸೊ ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಫುಡ್ ಪ್ರೊಸೆಸರ್ನ ತಗೊಳ್ತಾ ಇದ್ದೀವಿ. ಇದರಲ್ಲಿ ಚಾಪಿಂಗ್ ಮಾಡೋಂಥದ್ದು, ನಮಗೆ ಏನೇನು ಚಾಪ್ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲ ವೆಜಿಟೇಬಲ್ಗಳನ್ನು ಚಾಪ್ ಮಾಡ್ಬೋದು. ನಾನೀಗ ಚಾಪ್ ಮಾಡೋದಕ್ಕೆ ರೆಡ್ ಕ್ಯಾಬೇಜನ್ನು ತೊಗೊಂಡಿದ್ದೀನಿ. ರೆಡ್ ಕ್ಯಾಬೇಜನ್ನು ಜಸ್ಟ್ ದೊಡ್ಡ ದೊಡ್ಡದಾಗೇನೆ ಕಟ್ ಮಾಡಿ ದಪ್ಪ ಪೀಸ್ಗಳನ್ನೇ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ದಪ್ಪದಾಕಿದ್ದೀನಿ ಅಂತ. ಈಗ ಆನ್ ಮಾಡೋಣ, ಹೇಗೆ ಚಾಪ್ ಮಾಡುತ್ತೆ ಅಂತ ನೋಡೋಣ. ಈ ಫುಡ್ ಪ್ರೊಸೆಸರಲ್ಲಿ 8 ಕಪ್ ಕೆಪ್ಯಾಸಿಟಿ ಇದೆ, ಅಂದರೆ ಆಲ್ಮೋಸ್ಟು 1800 ml ಅಷ್ಟು ಹಿಡಿಯುತ್ತೆ. ನೋಡಿ ಸೆನ್ಸರ್ ಆಕ್ಟಿವೇಟ್ ಆಗಿದೆ. ಚಾಪಿಂಗ್ ಮತ್ತು ಡೋದ್ ಮಾತ್ರ ಆಕ್ಟಿವೇಟ್ ಆಗಿರೋದು, ಈ ಬೌಲಲ್ಲಿ ಅದು ಮಾತ್ರ ಆಗೋದು.
ಇಡ್ಲಿ ಬಂಡಿ ಪಟನ ಪಡಾಟ್ಲ ಅನ್ಪಿಚ್ಚಲೇದು ಟ್ರೈ ಚೇಸ್ಕೊಂಡ್ ಎಷ್ಟು ಸಣ್ಣದಾಗಿ ಹೆಚ್ಚುತ್ತಾ ಇದೆ ನೋಡಿ, ಫಾಸ್ಟ್ ಆಗಿ ಹೆಚ್ಚುತ್ತಾ ಇದೆ. ನನ್ಗಂತೂ ನೋಡಕ್ಕೆ ಆಶ್ಚರ್ಯ ಅನಿಸ್ತಾ ಇದೆ, ಇಷ್ಟು ಬೇಗ ಚಾಪ್ ಮಾಡ್ಬಿಡ್ತಲ್ಲ ಅಂತ. ಉತ್ತರಿಸ್ಕೋಚ್ ಅನ್ನಮಾಟ ಆಯ್ತು ಇಪ್ಪುಡು ಪಂಡಗ ಚೆಸ್ಕೊಂಡ್ ನೋಡಿ ಎಷ್ಟು ಸಣ್ಣದಾಗಿ ಈವನ್ ಆಗಿ ಕಟ್ ಮಾಡಿದೆ. ಕ್ಯಾಬೇಜ್ ಇಸ್ ನಾಟ್ ಫೇವರೇಟ್. ಅಂದ್ರೆ ನಾವು ಚಾಕೋಲಿ ಸ್ಕ್ವೇರ್ ಶೇಪ್ ಅಥವಾ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕಟ್ ಮಾಡ್ತೀವಲ್ಲ ಆ ರೀತಿ ಎಲ್ಲ ಇಲ್ಲ, ಜಸ್ಟ್ ಈವನ್ ಆಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ನಮ್ಗೆ ಬೇಕಾದಷ್ಟು ಚಾಪ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ನಾವು ಒಂದು ಈರುಳ್ಳಿಯನ್ನ ಹಾಕಿ ನೋಡೋಣ. ಈರುಳ್ಳಿನ ಕೂಡ ನಾನು ಒಂದು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ, ಎರಡು ಪೀಸ್ ಮಾಡಿದ್ದೀನಿ ಅಷ್ಟೇ. ನೋಡಿ ಯಾವ್ದೇ ಬೌಲ್ಗೆ ಇದರಲ್ಲಿ ಇರುವಂತ ಕಂಟೆಂಟ್ ಅನ್ನ ನಾವು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ರೆ ಬ್ಲೇಡ್ ನ ತೆಗೆದು ಆಮೇಲೆ ಟ್ರಾನ್ಸ್ಫರ್ ಮಾಡ್ಬೇಕು. ಸಡನ್ ಆಗಿ ಕೈ ಹಾಕೋದಕ್ಕೂ ಆಗಲ್ಲ, ಯಾಕಂದ್ರೆ ಆರ್ ಬ್ಲೇಡ್ ಗಳಿದೆ ಇದ್ರಲ್ಲಿ. ಇದನ್ನ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಗೋಬಿ ಮಂಚೂರಿಯನ್ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ದಾರೆ, ಯಾರ್ಯಾರು ಗೋಬಿ ಮಂಚೂರಿಯನ್ ತಿನ್ನೋದನ್ನ ಸ್ಟಾಪ್ ಮಾಡಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ ನೋಡೋಣ. ಈಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ, ದೊಡ್ಡ ಈರುಳ್ಳಿನ ಎರಡು ಭಾಗ ಮಾತ್ರ ಮಾಡಿರೋದು. ಲಿಡ್ಗಳು ಜಸ್ಟ್ ಪ್ರೆಸ್ ಮಾಡಿ ಲಾಕ್ ಮಾಡೋದಷ್ಟೇ, ಮುಗೀತು. ಮತ್ತೆ ರಿಲೀಸ್ ಮಾಡಿದಾಗ ಈಸಿಯಾಗಿ ಓಪನ್ ಆಗುತ್ತೆ. ಹ್ಯಾಂಡಲ್ಗಳು ತುಂಬಾ ಸ್ಟ್ರಾಂಗ್ ಆಗಿದೆ ನೋಡಿ, ಆನಿಯನ್ ಎಲ್ಲ ಕಂಪ್ಲೀಟ್ ಆಗಿ ಚಾಪ್ ಆಗ್ತಾ ಇದೆ ಫಾಸ್ಟ್ ಫಾಸ್ಟ್ ಆಗಿ. ನಾವು ಮೊದಲು ಎಲ್ಲೋ ಒಂದು 20 ಮೈಲು 30 ಮೈಲು ದೂರ ಇದ್ದಾಗ್ಲೇನೆ ಆನಿಯನ್ ಕಟ್ ಮಾಡ್ಕೊಳ್ಳೋದು, ತರಕಾರಿ ರೆಡಿ ಮಾಡ್ಕೊಳ್ಳೋದು ಆ ರೀತಿ ಮಾಡ್ತಾ ಇದ್ವಿ ಅಡಿಗೆ ಮಾಡೋದಕ್ಕೆ. ಸೊ ಇವಾಗ ಬೇಗನೆ ಅಲ್ಲಿಂದಾನೆ ಬರ್ತಾ ಇರ್ಬೇಕಾದ್ರೆ ನಾನು ಚಿಕನ್ ತಗೊಂಡ್ ಬರ್ತಾ ಇದ್ದೀನಿ, ಆನಿಯನ್ ಕಟ್ ಮಾಡಿಡು ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಈಗ ಎಷ್ಟು ಬೇಗ ಆಗುತ್ತೆ ಅಂದ್ರೆ ಒಂದು 2-3 ಸೆಕೆಂಡ್ಗಳಲ್ಲಿ ನಮ್ಗೆ ಆನಿಯನ್ ಅನ್ನ ಚಾಪ್ ಮಾಡ್ಕೊಡುವಂತ ಮಿಷಿನ್ ನನ್ನ ಹತ್ರ ಇದೆ. ಈಗ ತುಂಬಾ ಖುಷಿ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಕೆಲಸ ಕಡಿಮೆ ಆಗಿದೆ ಅಂತ. ಬಟ್ ಒಂದು ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಎಲ್ಲ ಕೈಯಲ್ಲೇ ಕಟ್ ಮಾಡ್ಕೋಬಹುದು. ತುಂಬಾ ಜಾಸ್ತಿ ಕ್ವಾಂಟಿಟಿ ಬೇಕಂತ ಹೇಳಿದ್ರೆ ಲೈಕ್ 2-3 ಆನಿಯನ್ ಕಟ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿ ಕಟ್ ಮಾಡ್ಬೋದು. ತುಂಬಾ ಖಾರ ಇರುತ್ತಲ್ಲ ಈರುಳ್ಳಿಗಳು, ಅದನ್ನ ನಾವು ಇದನ್ನ ಬೌಲ್ ನ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಬಹುದು ಕಣ್ಣಲ್ಲಿ ನೀರಿದ್ರಲ್ಲ. ಸೊ ನೋಡಿ ಇಡ್ಲಿ ದೋಸೆ ಬ್ಯಾಟರ್ ಕೂಡ ರೆಡಿಯಾಗಿದೆ, ಕ್ಯಾಬೇಜ್ ಕಟ್ ಮಾಡ್ಕೊಟ್ಟಿದೆ, ಆನಿಯನ್ ಅನ್ನು ಕಟ್ ಮಾಡ್ಕೊಟ್ಟಿದೆ. ನೆಕ್ಸ್ಟ್ ನಾವು ಡೋನ ಮಿಕ್ಸ್ ಮಾಡೋದು, ಅಂದ್ರೆ ಚಪಾತಿಗೆ ಹಿಟ್ಟನ್ನ ಕಲ್ಸ್ಕೊಡ್ತೀನಿ ಅಂತ ಹೇಳ್ತೇವೆ. ಈ ಮಿಕ್ಸ್ ಹೇಗೆ ಕಲ್ಸ್ಕೊಳ್ತೀನಿ ಅಂತ ನೋಡೋಣ ನಾನು. ಸೊ ಈಗ ಮೊದಲಿಗೆ ಅದನ್ನೆಲ್ಲ ನಾನು ಎಲ್ಲ ತಗೊಂಡಿರೋದೆಲ್ಲ ಹೊಸ ಬೌಲ್ಗಳಲ್ವಾ, ಎಲ್ಲ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಈಗ ನಾನು ಡೋ ಮಿಕ್ಸಿಂಗ್ ಬ್ಲೇಡ್ ನ ಹಾಕಿದ್ದೀನಿ. ಅದು ಜಸ್ಟ್ ಮೆಟಲ್ ಅಲ್ಲ, ನಾರ್ಮಲ್ ಫೈಬರ್ದು ಡೋ ಮಿಕ್ಸಿಂಗ್ ಬ್ಲೇಡ್. ಸ್ವಲ್ಪ ಎಣ್ಣೆ ಮತ್ತೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಡೋ ಆಪ್ಷನ್ ನ ಪ್ರೆಸ್ ಮಾಡಿದೆ ನೋಡಿ, ಎಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ ಚಪಾತಿ. ಇದ್ರಲ್ಲಿ ತುಂಬಾ ಸಾಫ್ಟ್ ಆಗಿ ಬರ್ತಾ ಇದೆ. ನಾನು ಮೊದಲನೇ ಸರಿ ಈಗ ಈ ಚಪಾತಿನ ಕಲ್ಸಿಟ್ಟಿದ್ನಲ್ಲ, ಇದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ನಾನು ಅಡಿಗೆ ಮಾಡೋದಕ್ಕೆ ಉಪಯೋಗಿಸ್ಕೊಂಡೆ. ಚಪಾತಿ ಕೂಡ ನಾನು ಮಾಡಿದೆ, ತುಂಬಾ ಸಾಫ್ಟ್ ಅಂದ್ರೆ ಸಾಫ್ಟ್, ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ 5-10 ನಿಮಿಷ ಕಲ್ಸಿಟ್ಟಾಗ ಬರುತ್ತಲ್ಲ ಚಪಾತಿ, ಅಷ್ಟು ಸಾಫ್ಟ್ ಆಗಿ ಬಂತು ನೋಡಿ. ಎಷ್ಟು ನೀಟಾಗಿ ಸ್ವಲ್ಪನೇ ಸ್ವಲ್ಪ ಕೆಳಗಡೆ ಅಂಟ್ಕೊಂಡಿದೆ ಅಷ್ಟೇ. ಇಲ್ಲಿ ಮಿಕ್ಕಿದೆಲ್ಲ ನೀಟಾಗಿ ಡೋ ಆಗಿ ಮಿಕ್ಸ್ ಆಗಿದೆ. ಸೊ ಫೈನಲ್ ಆಗಿ ಇದರಲ್ಲಿ ಕ್ಯಾಬೇಜ್ ಕೂಡ ಚಾಪ್ ಆಗಿದೆ, ಅಂದ್ರೆ ತರಕಾರಿಗಳು, ಎಲ್ಲ ತರಕಾರಿಗಳು ಬೀನ್ಸ್ ಕ್ಯಾರೆಟ್ ಎಲ್ಲ ಕೂಡ ಕಟ್ ಮಾಡುತ್ತೆ, ಜೊತೆಗೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಡುತ್ತೆ. ಚಪಾತಿ ಹಿಟ್ಟಂತೂ ಸೂಪರ್ ಆಗಿ ಮಿಕ್ಸ್ ಆಗಿದೆ, ನಮ್ಗೆ ಪಿಜ್ಜಾ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಇದ್ರಲ್ಲೇನೆ. ಕೈಗೆ ಅಂಟ್ಕೊಂಡಂಗೆ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ 1 ನಿಮಿಷ ನಾನು ಆನ್ ಮಾಡಿದೆ. ಈಗ ಅದು ಕೈಗೆ ಅಂಟ್ಕೊಳ್ತಾ ಇಲ್ಲ, ಅಷ್ಟು ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ನೀರ್ ಹಾಕ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆಯಿಂದಾನೇ ನಾವು ಹಾಕ್ಬಹುದು, ಏನು ಅದನ್ನ ಓಪನ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಈ ಪ್ರಾಡಕ್ಟ್ ಅನ್ನ ನಾನು ಜಸ್ಟ್ ರಿವ್ಯೂ ಮಾಡ್ತಾ ಇರೋದು, ಇದು ಯಾವ್ದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನಾವು ನಮ್ಮ ಚಾನೆಲ್ ನಲ್ಲಿ ನಿಮ್ಮ ಪ್ರಾಡಕ್ಟ್ ಗಳನ್ನ ಕೂಡ ಅನ್ಬಾಕ್ಸ್ ಮಾಡ್ತೀವಿ, ರಿವ್ಯೂ ಕೊಡ್ತೀವಿ. ನೀವೇನಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನಮ್ಮ ಮೇಲ್ ಐಡಿಯನ್ನು ಕೂಡ.
ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ. ಸೊ ನಿಮ್ಗೆ ಯಾರಾದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತೇಳಿದ್ರೆ ನೀವು ಮೇಲ್ ಮಾಡ್ಬೋದು, ನಾವು ಮೇಲ್ ಅನ್ನ ನೋಡಿ ಅದು ನಮ್ಗೆ ಪ್ರಾಡಕ್ಟ್ ಇಷ್ಟ ಆದ್ರೆ ನಾವು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತೀವಿ. ನೀವು ನಿಮ್ಮ ಪ್ರಾಡಕ್ಟ್ ಅನ್ನ ಕಳ್ಸಿಕೊಟ್ರೆ ನಮ್ಮ ಚಾನಲ್ ನಲ್ಲಿ ನಾವು ರಿವ್ಯೂ ಮಾಡ್ತೀವಿ. ನೆಕ್ಸ್ಟ್ ಈಗ ನಾವು ಮಾಡ್ತಾ ಇರೋದು ಸ್ಮೂತಿ. ಇದಕ್ಕೆ ನಾನು ಒಂದು 4 ಗೋಡಂಬಿ ಮತ್ತೆ ಸ್ವಲ್ಪ ಒಂದು 1/2 ಆಪಲ್ ಇತ್ತು ಅದನ್ನೇ ಹಾಕಿ ನಾವು ಸ್ಮೂತಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು, ಸ್ವಲ್ಪ ಹನಿ ಮತ್ತೆ ಸ್ವಲ್ಪ ನೀರು ಹಾಕಿ ಎಲ್ಲಾನು ಈಗ ಬ್ಲೆಂಡರ್ಗೆ ಹಾಕಿ ಇಡ್ತಾ ಇದ್ದೀವಿ. ಇದು ಸ್ಮೂತಿ ಎಕ್ಸ್ಟ್ರಾಕ್ಟರ್ ಮಾಡೋದು. ಬ್ಲೇಡ್ ತುಂಬ ಶಾರ್ಪ್ ಆಗಿದೆ, ಇದರಲ್ಲಿ ವೆಜ್ಜಸ್ ಸೀಡ್ಸು ಮತ್ತೆ ಐಸ್ನ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿಕೊಡುತ್ತೆ. ಫ್ರೋಝನ್ ಐಸ್ ಕೂಡ ಇದರಲ್ಲಿ ಸೆಕೆಂಡ್ಸಲ್ಲಿ ಮೆಲ್ಟ್ ಆಗುತ್ತೆ, ಕಟ್ ಮಾಡಿಕೊಡುತ್ತೆ. ಇದು 72 ಓಸ್ ಇರೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ 600 ml ಅಷ್ಟು ನಮಗೆ ಸಿಗುತ್ತೆ. ಆಲ್ಮೋಸ್ಟ್ ಫ್ಯಾಮಿಲಿಗೆ ಕಂಪ್ಲೀಟ್ ಆಗಿ ನಾವು ಇದನ್ನ ಯೂಸ್ ಕುಡಿಬಹುದು. ನಾನು ಒಣಗೆ ಬಟ್ಟಿಕ್ಕಿದ್ರೆ ಅದನ್ನ ವಿನಮ್ಮ ಕಿತ್ಕೊಂಡ್ಲು, ಎಲ್ಲಿ ಬಿಸಾಕುದ್ಲೋ ಗೊತ್ತಿಲ್ಲ. ವಿನಮ್ಮ ಅವಳಿಗೆ ಇಷ್ಟ ಆಗಿದೆ ಸ್ಮೂತಿ, ಮತ್ತೆ ಬಂದು ಕುಡಿತಾ ಇದ್ದಾಳೆ. ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.